ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ನಡ ಅಂತೊಂದ್ ನಡ ಅನ್ನೋದು ಧರ್ಮಸ್ಥಳದ ಹತ್ತಿರ ಇರುವಂತ ಸ್ಕೂಲ್ ಗವರ್ನಮೆಂಟ್ ಸ್ಕೂಲ್ ಈ ಸ್ಕೂಲಿನ ವೈಶಿಷ್ಟ್ಯ ಏನು ಅಂತ ನಿಮ್ಮ ಕಾಲಕ್ರಮದಲ್ಲಿ ಹೇಳ್ತೀನಿ ಈ ಸ್ಕೂಲಿನ ಆರಂಭದಲ್ಲಿ ನಾನು ಉದ್ದಕ್ಕೂ ನಿಮಗೆ ತೋರಿಸ್ತೀನಿ ಎಲ್ಲಿದೆ ಅನ್ನೋದನ್ನ ಮೊದಲೇ ಹೇಳ್ತೀನಿ ಇದು ಧರ್ಮಸ್ಥಳ ಅಥವಾ ಬೆಳತಂಗಡಿಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಪುಟ್ಟ ಶಾಲೆ ನಾವೆಲ್ಲರೂ ನೋಡಲೇಬೇಕಾಗಿರುವಂತ ಶಾಲೆ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ ಈ ಶಾಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಶಾಲೆಯಲ್ಲಿ ಅವರು ಆರಂಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ನಾನು ಹೇಳಿದ್ರೆ ಗೊತ್ತಾಗುತ್ತೆ ನೋಡಿ ಇದನ್ನ ಆರಂಭದಲ್ಲಿ ಹೀಗೆ ಬರೆದಿದ್ದಾರೆ ಮ್ಯಾಥ್ಸ್ ವರ್ಲ್ಡ್ ಅಂತ ಇಡೀ ಈ ಶಾಲೆಯನ್ನು ಅವರು ಗಣಿತ ಪ್ರಯೋಗಾಲಯವಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ತಪ್ಪಲ್ಲ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತಂದರೆ ಈ ಶಾಲೆಯ ಬಣ್ಣ ಈ ಶಾಲೆಗೆ ಅವರು ಮಾಡಿಕೊಂಡಿರುವಂಥ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಎಂಥವರನ್ನೂ ಕೂಡ ಏನು ಒಂದು ರೀತಿ ಶಿಕ್ಷಣದ ವಿಚಾರದಲ್ಲಿ ಹೆಮ್ಮೆ ಹುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಇವರು ಮಾಡಿದ್ದಾರೆ ನಡ ಅನ್ನೋದು ಊರಿನ ಹೆಸರು ಆನಂತರ ಬರೆದಿರೋದು ಗೊತ್ತಾಗುತ್ತೆ ಗಣಿತಲೋಕ ದ ಕ್ರಿಯೇಟಿವ್ ಲ್ಯಾಬೊರೇಟರಿ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಈ ಶಾಲೆ ಇದಕ್ಕೆ ಫೇಮಸ್ಸು ಅಂತ ಹೇಳಿದರೆ ಬಹುಶಃ ನೀವು ಅಚ್ಚರಿ ಪಡಬೇಕಾಗಿಲ್ಲ ಅಂತ ಶಾಲೆಯ ಎಂಟ್ರಿ ನೀವು ಮಾಡ್ತಿದ್ದಂತೆ ಉದ್ದಕ್ಕೂ ನಿಮಗೊಂದಷ್ಟು ಚಾರ್ಟ್ಸ್ ಕಂಡು ಬರುತ್ತೆ ನಾನು ಚಾರ್ಟ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಈ ಸ್ಕೂಲ್ನಲ್ಲಿ ಒಂದು ಪ್ರತಿ ಶಾಲೆಯಲ್ಲೂ ನಾವೊಂದು ಗಾರ್ಡನ್ ನೋಡ್ತೀವಲ್ಲ ಈ ಗಾರ್ಡನ್ನ ವೈಶಿಷ್ಟ್ಯ ಏನು ಅಂತಂದರೆ ಈ ಗಾರ್ಡನ್ನಲ್ಲಿರುವಂಥ ಪ್ರತಿಯೊಂದು ಹೂ ಕುಂಡಗಳು ಅಥವಾ ಗಿಡದ ಕುಂಡಗಳು ಏನು ಹೇಳ್ತೀವಿ ಪಾಟ್ಸ್ ಅಂತ ಅವೆಲ್ಲವನ್ನೂ ಕೂಡ ಮ್ಯಾಥಮೆಟಿಕ್ಸ್ನ ಶೈಲಿಯಲ್ಲೇ ತೊಗೊಂಬಂದಿದ್ದಾರೆ ಒಂದು ಕಡೆ ರೋಮನ್ ಅಂಕಿಗಳಿವೆ ಆಮೇಲೆ ಎರಡನೇ ಕಡೆ ನಾವು ಇಂಗ್ಲೀಷ್ ಅಂಕಿಗಳನ್ನ ಏನು ಬಳಸ್ತೀವಿ 1, 2, 3, 4 ಅದು ಇದೆ ಇಲ್ಲಿ ರೂಟನ್ನು ನಾವು ನೋಡ್ತೀವಿ ಅಲ್ಲೊಂದು ಕಡೆ ವೃತ್ತಾಕಾರದ ಶೈಲಿಯಲ್ಲಿದೆ ಚೌಕಗಳಿವೆ ಇವೆಲ್ಲವನ್ನೂ ಬಳಸ್ಕೊಂಡು ಇಲ್ಲಿ ಏನು ಗಾರ್ಡನ್ ಮಾಡಿದ್ದಾರೆ ಆ ಗಾರ್ಡನ್ನು ಕೂಡ ಮ್ಯಾಥಮೆಟಿಕ್ಸ್ ಶೈಲಿಯಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಉದ್ದಕ್ಕೂ ಕೂಡ ಎಲ್ಲ ಕಡೆ ನಾವು ಹೇಗೆ ನೋಡ್ತೀವೋ ಹಾಗೆ ಒಂದಷ್ಟು ಅವರು ಸುಂದರವಾಗಿರುವಂಥ ಚಾರ್ಟ್ಗಳನ್ನು ಜೋಡಿಸ್ಕೊಂಡು ಹೋಗಿದ್ದಾರೆ ಪ್ರತಿ ಬಾರಿ ಪ್ರತಿಯೊಂದು ಚಾರ್ಟು ಕೂಡ ಒಂದು ಪಾಠವನ್ನು ಹೇಳಿಕೊಡುವಂಥ ಚಾರ್ಟೇ ಆಗಿದೆ ಎಸ್ ಎಸ್ ಎಲ್ ಸಿಗೆ ಬೇಕಾಗಿರುವಂಥ ಮ್ಯಾಥಮೆಟಿಕ್ಸ್ನ ಅಂಶಗಳು ಇಲ್ಲಿವೆ ಬಹುಪದೋಕ್ತಿಗಳು ಅಂತ ಅದೇನಿದೆ ಅದು ಅದರ ಬಗ್ಗೆ ಇದೆ ತ್ರಿಭುಜಗಳ ಕುರಿತಂತೆ ನೀವು ಒಳಗಡೆ ಲ್ಯಾಬೊರೇಟ್ರಿ ಇನ್ನು ನೋಡಬೇಕು ಆ ಲ್ಯಾಬೊರೇಟ್ರಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಪ್ರತಿಯೊಂದು ಈ ಚಾರ್ಟ್ಸನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅಂತ ನೀವು ಅದನ್ನು ನೋಡ್ಬೋದು ಎಲ್ಲಕ್ಕಿಂತ ಖುಷಿ ಕೊಡುವಂಥ ಸಂಗತಿ ಏನು ಅಂತಂದರೆ ನಮ್ಮ ದೊಡ್ಡ ದೊಡ್ಡ ಕಾಲೇಜುಗಳೂ ಕೂಡ ಶ್ರೀನಿವಾಸ ರಾಮಾನುಜನ್ ಅವ್ರನ್ನ ಮರೆತಿರುವಾಗ ಇಲ್ಲಿ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನೋ ಅಂತ ಇದ್ದಂಥ ಶ್ರೀನಿವಾಸ ರಾಮಾನುಜಂ ಅವ್ರಿಗೆ ಗೌರವ ಸಲ್ಲಿಸಿದ್ದಾರೆ ಬಹಳ ಖುಷಿ ಕೊಡುವಂಥ ಸಂಗತಿ ಸೊ ಇದು ಒಟ್ಟಾರೆ ಉದ್ದಕ್ಕೂ ಎಷ್ಟು ಚಾರ್ಟ್ಸ್ಗಳಿವೆ ಅಂತಂದರೆ ಪ್ರತಿ ಚಾರ್ಟು ಕೂಡ ಅನೇಕ ಕಡೆ ಶಾಲೆಗಳಲ್ಲಿ ಈ ಥರದ ಚಾರ್ಟ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಪ್ರತಿಯೊಂದು ಮಗುವು ಈ ಚಾರ್ಟನ್ನು ನೋಡಿ ಕಲಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನಂಗೆ ಬಹಳ ಖುಷಿ ಕೊಡುವ ಸಂಗತಿ ಒಟ್ಟಾರೆ ಲ್ಯಾಬೊರೇಟ್ರಿಯ ಸ್ವರೂಪ ಈ ಲ್ಯಾಬೊರೇಟ್ರಿಯ ಉದ್ದಕ್ಕೂ ಕೂಡ ಅವರು ಪ್ರತಿಯೊಂದು ಕೂಡ ಒಂದು ವಿಶೇಷವಾಗಿರುವಂಥ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಈ ಇಡೀ ಲ್ಯಾಬೊರೇಟ್ರಿಯ ಕಾನ್ಸೆಪ್ಟನ್ನು ಡಿಸೈನ್ ಮಾಡಿದವ್ರು ಯಾರು ಅಂತ ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇದನ್ನು ನೋಡಲೇಬೇಕಾಗಿರುವಂಥ ವಿಶೇಷವಾಗಿರುವಂಥ ಲ್ಯಾಬೊರೇಟ್ರಿ ಇದನ್ನು ಹೇಳಲೇಬೇಕಾಗಿರುವಂಥ ಮತ್ತೊಂದು ಸಂಗತಿ ಅಂದರೆ ಇದು ಯಾವುದೋ ಪ್ರೈವೇಟ್ ಸ್ಕೂಲ್ ಅಲ್ಲ ಇದು ಒಂದು ಸರ್ಕಾರಿ ಶಾಲೆಯನ್ನು ಅದರಲ್ಲೂ ಕೂಡ ಬೆಂಗಳೂರಿಗೆ ಹತ್ತಿರ ಇರುವಂಥದ್ದು ಮಂಗಳೂರಿಗೆ ಹತ್ತಿರ ಇರುವಂಥದ್ದು ಅಲ್ಲ ಬೆಂಗಳೂರಿಗೆ ಸಾಕಷ್ಟು ದೂರ ಇರುವಂಥ ಈ ಸರ್ಕಾರಿ ಶಾಲೆಯಲ್ಲಿ ಈ ಲ್ಯಾಬೊರೇಟ್ರಿಯನ್ನು ನಾವು ನೋಡ್ತಾ ಇದ್ದೀವಿ ಈ ಲ್ಯಾಬೊರೇಟ್ರಿಯಲ್ಲಿ ಅತ್ಯಾಧುನಿಕವಾದ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ನೀವಿಲ್ಲಿ ನೋಡ್ತಾ ಇರೋದು ಒಂದು ಕ್ಲಾಸ್ ರೂಮ್ ಸೆಟಪ್ ಇದೆ ಇದು ಮ್ಯಾಥಮೆಟಿಕ್ಸ್ಗೋಸ್ಕರ ವಿಶೇಷವಾಗಿ ಸೆಟಪ್ ಮಾಡಿರೋದು ಪ್ರತಿ ಟೇಬಲ್ ಮೇಲೂ ಕೂಡ ಒಂದು ಏನು ಮ್ಯಾಥಮೆಟಿಕ್ಸ್ಗೆ ಆಟಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಏನು ಆಟದ ಚಾರ್ಟ್ಸ್ ಇದೆ ಈ ಪ್ರತಿಯೊಂದು ಆಟವೂ ಕೂಡ ಅದು ಚಿಕ್ಕ ಮಕ್ಕಳಿಗೆ ನಂಬರ್ ಗೇಮ್ನಿಂದ ಹಿಡಿದು ಅವರಿಗೆ ವಿಶೇಷವಾದ ಆಟಗಳನ್ನು ಆಡಲಿಕ್ಕೆ ಬೇಕಾಗಿರುವಂಥ ರೇಖಾಗಣಿತದ ಮೇಲಂತೂ ಎಷ್ಟು ಎಕ್ಸಾಂಪಲ್ಸ್ ಇದೆ ಅಂತಂದರೆ ನಂತರ ಶಾಕ್ ಆಗಿಬಿಟ್ಟಿದ್ದೀನಿ ಈ ಮ್ಯಾಥಮೆಟಿಕ್ಸ್ ಲ್ಯಾಬನ್ನು ರೂಪಿಸಿದ ರೂವಾರಿಗೆ ಬಂದಿರುವಂಥ ಪ್ರಶಸ್ತಿಗಳು ಅವರಿಗೆ ನ್ಯಾಷನಲ್ ಲೆವೆಲ್ ಪ್ರಶಸ್ತಿ ಕೂಡ ಬಂದಿದೆ ಲೆಟ್ ಮೀ ಇಂಟ್ರಡ್ಯೂಸ್ ಯು ಖಂಡಿತವಾಗಿ ಇಂಟ್ರಡ್ಯೂಸ್ ಮಾಡ್ತೀನಿ
ಚತುರ್ಭುಜದ ಮೇಲೆ ಪ್ರತಿಯೊಂದರ ಮೇಲೆ ಅವರು ಮಾಡಿರುವಂತ ಸಾಹಸ ನಿಜಕ್ಕೂ ಮೆಚ್ಚಬೇಕಾಗಿರುವಂತದ್ದು ಮಿತ್ರರೇ ಬಹಳ ಖುಷಿ ಅನ್ಸುತ್ತೆ ನನಗೆ ಯಾ ಫೈನ್ ಫೈನಲಿ ಇವರೆಲ್ಲ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ ಅಂತ ಟೈಮ್ ಬಂತು ನಾನು ಈ ಇಡಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ಅನ್ನು ರೂಪಿಸಿದಂಥವರು ಶ್ರೀಯುತ ಯಾಕೂಬ್ ಅಂತ ನಡ ಸ್ಕೂಲ್ನ ಯಾಕೂಬ್ ಅವರು ಯಾಕೂಬ್ ಅವರೇ ಮೈಕ್ ಅವ್ರಿಗೆ ಅಲ್ಲ ಯಾಕೂಬ್ ಸರ್ ನಮಸ್ಕಾರ ನಮಸ್ತೆ ಸರ್ ಭಾಳ ಖುಷಿ ಆಯಿತು ಒಂದು ಅದ್ಭುತವಾಗಿರುವಂಥ ಲ್ಯಾಬೊರೇಟ್ರಿ ಈ ಲ್ಯಾಬೊರೇಟ್ರಿಯ ಕಲ್ಪನೆ ಹೆಂಗೆ ಬಂತು ನಿಮಗೆ ಸರ್ ಅದಕ್ಕಿಂತ ಮುಖ್ಯ ತಾವು ತಮ್ಮ ಸಂಸ್ಥೆಗೆ ಬಂದದ್ದು ನನಗೆ ಇನ್ನೂ ಮತ್ತಷ್ಟು ಖುಷಿ ತಂದಿದೆ ಈ ಲ್ಯಾಬಿನ ಕಲ್ಪನೆ ಹೇಗೆ ಬಂತು ಅಂತಂದ್ರೆ ಗಣಿತವನ್ನು ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದರೆ ಮುಟ್ಟಿ ಕಲಿಬೇಕು ಅನ್ನೋ ಒಂದು ಕಲ್ಪನೆ ನನ್ನಲ್ಲಿತ್ತು ಆ ನಿಟ್ಟಿನಲ್ಲಿ ಒಂದು ಯೋಚನೆ ಮಾಡಿದಾಗ ನನಗೊಂದು ಚಿಕ್ಕ ಕನಸು ಕಂಡಿತ್ತು ಅಂದರೆ ಈ ರೀತಿ ಯಾಕೆ ಮಾಡಬಾರ್ದು ಅಂತ ಅದರ ಫಲಶ್ರುತಿಯಾಗಿ ಇದನ್ನು ಮಾಡಿದೆ ಇದರಿಂದ ಯಶಸ್ಸು ಕೂಡ ಗಳಿಸಿದೆ ಸರ್ ಸೊ ವಂಡರ್ಫುಲ್ ಸರ್ ಭಾಳ ಖುಷಿ ಅನಿಸುತ್ತೆ ಏನೇನಿದೆ ಈ ಲ್ಯಾಬೊರೇಟ್ರಿಯಲ್ಲಿ ಅಂತ ನೀವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್ ಇದರಲ್ಲಿ ಒಂದು ಟೆಕ್ನಾಲಜಿ ಬೇಕೆ ಟೆಕ್ನಾಲಜಿ ಅಂದರೆ ಐರಿಸ್ ಡಿವೈಸ್ ಅನ್ನೋ ಒಂದು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೀವಿ ಆಮೇಲೆ ಸೋಲಾರ್ ಪ್ರೊಜೆಕ್ಟರ್ನ ಉಪಯೋಗಿಸ್ತಾ ಇದ್ದೀವಿ ವಿದ್ಯುತ್ ಹೋದಾಗ ಅದನ್ನು ಬಳಸಲಿಕ್ಕೆ ಆನಂತರ ಟಿ ವಿ ಇದೆ ಟಿ ವಿ ಮೂಲಕ ನಾವು ಯೂಟ್ಯೂಬ್ ವೀಡಿಯೋಸ್ಗಳನ್ನು ತೋರಿಸ್ತೀವಿ ಆನಂತರ ಇನ್ನೊಂದು ಪೋರ್ಟೇಬಲ್ ಪ್ರೊಜೆಕ್ಟ್ ಇದೆ ಅದನ್ನು ಕೂಡ ನಾವು ಉಪಯೋಗಿಸ್ತೀವಿ ಇದಲ್ಲದೆ ಐರಿಸ್ ಡಿವೈಸಿ ಡಿವೈಸ್ ಕಂಪನಿಯವರು ಚೆನ್ನೈ ಅವರ ಹೆಡ್ ಆಫೀಸ್ ಇದೆ ಜರ್ಮನ್ ಟೆಕ್ನಾಲಜಿ ಅದು ಅವರು ನಮಗೊಂದು ಇದನ್ನು ಕೊಟ್ಟಿದ್ದಾರೆ ಸರ್ ಐರಿಸ್ ಒನ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಈ ಅದಲ್ಲದೆ ಒಂದು ನೂರಕ್ಕೂ ಮಿಕ್ಕಿದ ಮಾಡೆಲ್ಗಳು ಅವನ್ನೆಲ್ಲ ಹೆಚ್ಚಿನ 90% ನಾನೇ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಅವುಗಳನ್ನು ಕೂಡ ಇಲ್ಲಿ ನಾನು ಇಟ್ಟಿದ್ದೇನೆ ವಿದ್ಯಾರ್ಥಿಗಳು ಅವರು ಸ್ವತಂತ್ರರು ಅವ್ರಿಗೆ ಎಷ್ಟೊತ್ತಿಗೂ ಬರಬಹುದು ಅವರ ಫ್ರೀ ಪಿರಿಯಡಲ್ಲಿ ಅವರು ಯಾವುದೇ ಮಾಡೆಲ್ಸನ್ನು ತಗೊಂಡು ಅವರು ಕಲಿಯಬಹುದು ಅಷ್ಟು ಅವಕಾಶ ಮುಕ್ತ ಅವಕಾಶ ಏಕೆಂದರೆ ವಿದ್ಯಾರ್ಥಿಗಳು ಆಡಲಿಕ್ಕೆ ಹೋಗುವಾಗ ಕೇಳ್ತಾರೆ ಸರ್ ನಾವು ಈಗ ಆಟ ಪಿರಿಯಡ್ ಇದೆ ನಾವು ಲ್ಯಾಬ್ ಒಳಗಡೆ ಬರಬೇಕಾ ಅಂತ ಇದು ನಮ್ಗೆ ಖುಷಿ ತರ್ತದೆ ಗಣಿತವನ್ನು ಅಷ್ಟು ಇಷ್ಟಪಡ್ತಾರೆ ವಂಡರ್ಫುಲ್ ಸರ್ ಗಣಿತವನ್ನು ಕಲಿಯೋದ್ರಲ್ಲಿ ಇರುವಂಥ ಸಮಸ್ಯೆ ಏನು ಅಂತ ಸ್ವಲ್ಪ ಹೇಳ್ಬೋದಾ ಸರ್ ಗಣಿತದಲ್ಲಿ ನಾನು ಕಂಡುಕೊಂಡದ್ದು ಅಂದರೆ ಅದು ಎಲ್ಲರ ಯೂನಿವರ್ಸಲ್ ಅಲ್ಲ ಸಾರ್ವತ್ರಿಕ ಅಲ್ಲ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಮ್ಯಾಥ್ಸ್ ಇದ್ದು ಅದು ತಿಳಿಸಿಕೊಡುವಲ್ಲಿ ನಾವು ಎಡವಿದ್ದೇವೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಬಿಂದು ಅಂದರೆ ಏನು ಅಂತಲೂ ಕಲಿಸಿಕೊಡುವಲ್ಲಿ ಎಡವಿದ್ದೇವೆ ಒಂದು ಗೆರೆ ಅಂದರೆ ಏನು ಅಂದರೆ ಮಗುವಿಗೆ ಯಾವ ಕಥೆಯಲ್ಲಿ ಕತೆ ಮೂಲಕ ಹೇಳ್ಬೋದು ಕತೆ ಇಷ್ಟ ಆಗ್ತದೆ ಅದೇ ಗಣಿತ ಕಥೆಯಾಗಿ ಹೇಳಲಿಲ್ಲ ಅಥವಾ ಅದನ್ನು ಒಂದು ಅವರು ಮುಟ್ಟು ಹಾಗೂ ಹೇಳ್ಕೊಳ್ಳಲಿಲ್ಲ ಇದು ವಿಜ್ಞಾನ ಇಷ್ಟಪಟ್ಟರು ಯಾಕೆಂದರೆ ವಿಜ್ಞಾನದಲ್ಲಿ ಹೇಳಿದ್ದನ್ನು ಅವರಿಗೆ ಮಾಡಿ ಅವರ ಪಂಚೇಂದ್ರಿಯಗಳು ಗ್ರಹಿಸಲಿಕ್ಕೆ ಸಾಧ್ಯ ಆಯಿತು ಬಟ್ ಗಣಿತದಲ್ಲಿ ಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ ಅದು ಕಷ್ಟಪಡ್ತಾ ಇದ್ದಾರೆ ಅದನ್ನು ಮುಟ್ಟುವ ಪ್ರಯತ್ನ ಇದು ವಂಡರ್ಫುಲ್ ಯಾವುದಾದ್ರೂ ಒಂದು ಆ ಥರದ್ದನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಖಂಡಿತ ಒಂದು ಮಾಡೆಲನ್ನು ನಾನು ಪ್ಲೀಸ್ ಯಾವುದಾದ್ರೂ ಒಂದು ಮಾಡೆಲ್ನ ಬಹುಶಃ ಇದನ್ನು ಎಲ್ಲರೂ ನೋಡಿ ಟೀಚರ್ಸ್ಗಳು ಕೂಡ ಅದನ್ನು ಬಳಸುವಂತಾದ್ರೆ ಭಾಳ ಸಂತೋಷ ಅಂತ ನನಗೆ ಅನ್ಸುತ್ತೆ ಸರ್ ಇದೊಂದು ಒಂದು ಮಾಡೆಲ್ ಮಾತ್ರ ನಾನು ತೋರಿಸ್ತಾ ಇರೋದು ಇಂಥ ನೂರಾರು ಮಾಡೆಲ್ಸ್ಗಳನ್ನ ಮಾಡ್ಬೋದು ಮತ್ತು ಶಿಕ್ಷಕರಿಗೆ ನಾನು ಹೇಳೋದೇನೆಂದರೆ ಇದುವೇ ಅಲ್ಟಿಮೇಟ್ ಅಲ್ಲ ಇಂಥದ್ದು ತಾವು ತಮ್ಮ ಸರ್ವಿಸ್ನಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಡೆವಲಪ್ ಮಾಡಿ ಅದನ್ನು ಹಂಚಿಕೋಬೇಕು ನಾನು ಹೇಳೋದಷ್ಟೇ ತಾನು ಮಾಡಿದ ತನ್ನ ನಾಲೆಜನ್ನು ತನ್ನಲ್ಲಿ ಒದಗಿಸಿಕೊಳ್ಳುವ ಬದಲು ಇನ್ನೊಬ್ಬರಿಗೆ ಹಂಚಿಕೊಂಡಾಗ ಬಹುಶಃ ಅದರಲ್ಲಿ ಸಿಗುವಂಥ ಖುಷಿ ಅದ್ಭುತ ಆಗಿರುತ್ತೆ ಇಲ್ಲಿ ನಾನಂದರೆ ನಾನು ಸಿಂಪಲ್ ಆಗಿರುವಂಥದ್ದು ಒಂದು ಚತುರ್ಭುಜ ಇದು ಚತುರ್ಭುಜದಲ್ಲಿ ನಾಲ್ಕು ಕೋನಗಳೇನಿವೆ ಅವುಗಳ ಮೊತ್ತ 360 ಡಿಗ್ರಿ ಅಂತ ಹೇಳ್ತಾರೆ ಹೇಗೆ ಅಂತ ಮಗು ನಾನು ಸ್ವಲ್ಪ ವೇಗವಾಗಿ ಹೇಳ್ತೀನಿ ಇದರಲ್ಲಿಟ್ಟು ಈ ಒಂದು ವೃತ್ತದಲ್ಲಿ ಇದನ್ನು ಜೋಡಿಸಿದಾಗ ತೆಗೆದು ಕೋನಗಳನ್ನು ನೋಡಿ ಒಂದು ವೃತ್ತ ಫಾರ್ಮೇಷನ್ ಆಯಿತು ಒಂದು ವೃತ್ತ ಅಂದರೆ 360 ಡಿಗ್ರಿ ಅಂದರೆ ನಾಲ್ಕು ಕೋನಗಳ ಮೊತ್ತ 360 ಡಿಗ್ರಿ ಅಂತ ಬಂತು ಇನ್ನೊಂದು ಅದ್ಭುತ ಇದೆ ಸರ್ ಇಲ್ಲಿ ಇನ್ನೊಂದು ಇದೇನೆಂದರೆ ಈ ಚತುರ್ಭುಜದಲ್ಲಿ ಯಾವುದೇ ಬಹುಭುಜ ತಗೊಳ್ಳಿ ಇಲ್ಲಿ ನಾನು ಚತುರ್ಭುಜ ತೋರಿಸ್ತಾ ಇದ್ದೀನಿ ಒಂದು ಬಾಹುವನ್ನು ನಾವು ವೃತ್ತಿಸಿದಾಗ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ಬಾಹ್ಯಕೋನ ರೂಪುಗೊಳ್ಳುತ್ತೆ ಸೊ ಅದೇ ರೀತಿ ಇನ್ನೊಂದು ಬಾಹುವನ್ನು ವೃದ್ಧಿಸಿದಾಗ ಇನ್ನೊಂದು ಬಾಹ್ಯಕೋನ ಇತ್ತು ಇದನ್ನು ವೃದ್ಧಿಸ್ಬೋದು ನಾಲ್ಕು ಬಾಹುಗಳನ್ನು ವೃದ್ಧಿಸಿದೆ ಏನು ಹೇಳುತ್ತೆ ಯಾವುದೇ ಬಹುಭುಜಾಕೃತಿಗಳಲ್ಲಿ ಬಾಹ್ಯಕೋನಗಳು ಎಷ್ಟೇ ಇರಲಿ ಅವುಗಳ ಮೊತ್ತ 360 ಡಿಗ್ರಿ ಹೌದಾ ಅಂತ ನೋಡಲಿಕ್ಕೆ ಇದನ್ನು ತೆಗೆದು ಇಲ್ಲಿ ನಾವು ಇಟ್ಕೊಂಡ್ರೆ ಇಲ್ಲಿ ಇಲ್ಲಿ ಕೂತ್ಕೋಬೇಕು ಇವೆಲ್ಲ ನೋಡಿ 360 ಡಿಗ್ರಿ ಪ್ರೂವ್ ಆಯಿತು ಇದಲ್ಲದೆ ಇದೇ ಮಾಡೆಲ್ನಲ್ಲಿ ಇನ್ನೂ ಎರಡು ತತ್ವಗಳನ್ನು ಬೋಧಿಸಲಿಕ್ಕಾಗತ್ತೆ
ಚಕ್ರೀಯ ಚತುರ್ಭುಜ ಅಂತ ಬರುತ್ತೆ. ಚತುರ್ಭುಜದ ಎಲ್ಲ ಶೃಂಗಗಳು ಒಂದು ಚಕ್ರದ ಮೇಲಿದ್ರೆ, ಒಂದು ವೃತ್ತದ ಮೇಲಿದ್ರೆ ಚಕ್ರೀಯ ಚತುರ್ಭುಜ, ಒಂದು ವೃತ್ತದ ಮೇಲಿದೆ. ಇದೇನು ಹೇಳುತ್ತೆ ಅಂದರೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳುತ್ತೆ. ಸೊ ಇಲ್ಲಿ ನಾನು ಹೇಳೋ ಕೋನಗಳನ್ನು ಹೇಳ್ತೀನಿ ನೋಡಿ. ಇವೆರಡನ್ನು ತೆಗೆದು ಇಲ್ಲಿಟ್ಟಾಗ ಅರ್ಧ ವೃತ್ತ ಆಯಿತು, 180 ಡಿಗ್ರಿ. ಆಗ ಉಳಿದ ಎರಡು ಕೂಡ 180 ಡಿಗ್ರಿ ಇರಲೇಬೇಕು. ಅದಲ್ಲದೆ ಇನ್ನೊಂದು ತತ್ವ ಚಕ್ರ ಚತುರ್ಭುಜದಲ್ಲಿ ಅಂದರೆ, ಒಂದು ಬಾಹುವನ್ನು ನಾವು ವೃದ್ಧಿಸಿದಾಗ ಏನು ಬಾಹ್ಯ ಕೋನ ಇದೆ ಅದು ಒಳಗಿನ ಎದುರಿನ ಕೋನಕ್ಕೆ ಸಮ ಅಂತ ಹೇಳುತ್ತೆ. ಅಂತರಾಭಿಮುಖ ಕೋನಕ್ಕೆ ಸಮ. ನೋಡಿ ಸರ್, ಇಲ್ಲಿಟ್ಟಾಗ ಸರಿಯಾಯಿತು ಈ ಕೋನ, ಮತ್ತೆ ಇದು ಸಮ ಆಯಿತು ಅಂದರೆ ಅಂತರಾಭಿಮುಖ ಕೋನಕ್ಕೆ ಸಮ. ಅಂದರೆ ಒಂದು ಮಾಡೆಲ್ ಮಾದರಿ ಮೂಲಕ ನಾಲ್ಕು ಪ್ರಮೇಯಗಳನ್ನು ಮಗುವಿಗೆ ಅರ್ಥ ಮಾಡಿಸ್ಬೋದು. ಸೊ ವಂಡರ್ಫುಲ್ ಸರ್, ಇದು ನನಗನ್ಸುತ್ತೆ ನಾಲ್ಕು ಪ್ರಮೇಯ ನೀವು ಹೇಳಿದ್ರೆ, ನಾಲ್ಕು ಪ್ರಮೇಯಗಳು ಒಂದು ಮಾಡೆಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, ಮತ್ತು ಮಕ್ಕಳಿಗೆ ಇದು ಪರ್ಮನೆಂಟ್ಲಿ ನೆನಪಲ್ಲಿ ಉಳಿಯುತ್ತೆ. ಹೌದು ಸರ್, ಮಕ್ಕಳು ಹೇಳಿದಂತೆ. ಸೊ ಇಲ್ಲಿ ತುಂಬ ಜನ ಮಕ್ಕಳು ಮೇಷ್ಟ್ರು ಶಿಷ್ಯರು ಬಂದಿದ್ದಾರೆ. ಮಕ್ಕಳಿಗೆ ನಾನು ಕೇಳಲಿಕ್ಕೆ ಒಂದೇ ಒಂದು ಇಚ್ಛೆ ಪಡೋದು, ಯಾರೋ ಒಂದು ಮಗು ಇಲ್ಲಿಗೆ ಬಂದರೆ ಯಾರಾದರೂ ಬರ್ಬೋದು ನನ್ನ ಜೊತೆ, ಯಾರು ಬರ್ತೀರಿ? ಫೈನ್, ಯಾ ಬಾ. ಏನು ಹೆಸರು ನಿಮ್ಮದು? ನಿತೇಶ್. ಇದು ಈ ಥರದ ಮಾಡೆಲ್ಸನ್ನು ಇಟ್ಕೊಂಡು ಕಲಿಯೋದ್ರಿಂದ ಏನು ಲಾಭ ಆಗುತ್ತೆ? ಸರ್, ನೀವು ಒಬ್ಬ ಒಂದು ವ್ಯಕ್ತಿ ಹೇಳುವಾಗ ಅವರಿಗೆ ಮ್ಯಾಥ್ಸ್ ಅಂತ ಹೇಳುವಾಗ ತುಂಬ ಕಷ್ಟ ಆಗ್ತದೆ ಮೊದಲೇ. ಬಟ್ ಇದು ಮಕ್ಕಳೇ ಹೇಳಿಕೊಡೋದು, ಅದೇ ಮಕ್ಕಳೇ ಬಂದು ಕಲಿಬೋದು, ಎನಿ ಟೈಮ್ ಅಂತ ಬರ್ಬೋದು ಅಂತ ಸರ್ ಹೇಳಿದ್ದಾರೆ. ಒಮ್ಮೆ ನಿಮಗೆ ಪಾಠ ಬೋರ್ಡಲ್ಲಿ ಒಂದೇ ಸಲ ಮಾಡಲಿಕ್ಕೆ ಸರ್, ಒಮ್ಮೆ ರಬ್ ಮಾಡಿದರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಅದನ್ನು ಸರ್ಗೆ ಹೇಳಬೇಕು, ಸಾರ್ನ ಪರ ಹೇಳಬೇಕು. ಆದರೆ ಫಸ್ಟ್ ಇದು ಎಷ್ಟು ಒಂದು 20 ವರ್ಷ ಅದು ಬೇಕಾದ್ರು ಇರ್ತದೆ. ಅಂದರೆ ನಮಗೆ ಒಂದು ವಾರದಲ್ಲಿ ಎಷ್ಟು ಟೈಮ್ ಬಂದು ಬೇಕಾದ್ರು ಕಲಿಬಹುದು. ಅಂದರೆ ನಮಗೆ ಅರ್ಥ ಆಗಲಿಲ್ಲ ಅಂದರೆ ನಾವೇ ಯೋಚನೆ ಮಾಡ್ಬೋದು, ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಬೋದು, ಸಾರ್ ಹತ್ರ ಹೋಗ್ಲಿಕ್ಕೆ ಕೆಲವರಿಗೆ ಭಯ ಇರ್ತದೆ, ಗೊತ್ತಿರುವ ಮಕ್ಕಳ ಹತ್ರ ಕೇಳಿದರೆ ಎಲ್ಲ ಈಸಿಯಾಗಿ ಹೇಳಿಕೊಡ್ತಾರೆ. ಯಾಕೂಬ್ ಸರ್, ಈ ಮಾಡೆಲ್ಸ್ ಒಟ್ಟು ಎಷ್ಟು ಮಾಡೆಲ್ಸ್ ಇರ್ಬೋದು ಇಲ್ಲಿ? ಸರ್, ಇಲ್ಲೊಂದು 100 ಇದೆ. ಹೊಸ ಇನ್ನೂ ಮಾಡಬೇಕಾಗಿದೆ, ಅಂದರೆ ಸಮಯದ ಸ್ವಲ್ಪ ಕೊರತೆನೂ ಆಗತ್ತೆ. ಫೈನ್ ಮಿತ್ರೆ, ನಾನು ತುಂಬ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಒಂದೇ ಒಂದು ಏನು ಕೇಳ್ಕೊಳ್ಬೋದು ಅಂತಂದರೆ, ಯಾಕೂಬ್ ಸರ್ ಬಗ್ಗೆ ಮತ್ತು ನಮ್ಮ ಶಿವಪುತ್ರಪ್ಪ ಸರ್, ಯಾರು ಶಿವಪುತ್ರ ಸರ್ ಇಲ್ಲಿ ಬಿಜಾಪುರದಿಂದ ಇಲ್ಲಿದ್ದಾರೆ, ಕಳೆದ ಇವರೆಲ್ಲರೂ ಇವತ್ತು ನಿನ್ನೆ ಬಂದಿದ್ದವರಲ್ಲ, ದಶಕಗಳಿಂದಲೂ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಯಾಕೂಬ್ ಸರ್ ಒಂದು 27 ವರ್ಷಗಳಿಂದ ಇದೇ ಶಾಲೆಯಲ್ಲಿದ್ದಾರೆ. ಸುತ್ತಮುತ್ತಲೂ ಯಾಕೂಬ್ ಸರ್ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಅನ್ನೋಂಥ ಸ್ಥಿತಿಯಲ್ಲಿಲ್ಲ. ಅಷ್ಟು ಸುಂದರವಾಗಿ ಗಣಿತವನ್ನು ಆರಾಧಿಸ್ತಾರೆ ಅಂತ, ತಾನು ಏನು ಪಾಠ ಮಾಡ್ತೀನೋ ಅದನ್ನು ಆರಾಧಿಸುವಂಥ ಈ ಪ್ರಕ್ರಿಯೆ ಇದೆಲ್ಲ ಭಾಳ ವಿಶಿಷ್ಟವಾದ್ದು. ಯಾಕೂಬ್ ಸರ್ದು ಒಂದು ಇತ್ತೀಚೆಗೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ಬರೀ ಗಣಿತಕ್ಕಲ್ಲದೆ ವಿಜ್ಞಾನಕ್ಕೂ, ಸಮಾಜಕ್ಕೂ, ಮ್ಯಾಥ್ಸ್ಗೂ, ಇಂಗ್ಲೀಷಿಗೂ, ಕನ್ನಡಕ್ಕೂ, ಹಿಂದಿಗೂ ಲ್ಯಾಬೊರೇಟ್ರಿ ಮಾಡಬೇಕು ಅಂತ. ಆ್ಯಂಡ್ ದೇ ಆರ್ ಪ್ಲಾನಿಂಗ್ ಇಟ್. ಹಿಂದಿ ಲ್ಯಾಬೊರೇಟ್ರಿ ಕೂಡ ನಾನು ನೋಡಿದೆ, ಭಾಳ ಸುಂದರವಾಗಿದೆ. ಒಟ್ಟಾರೆ ಒಂದು ಪ್ರಯತ್ನ ಏನು ಮಾಡ್ತಿದ್ದಾರೆ ವಿಶಿಷ್ಟವಾಗಿದೆ. ನಾನು ಇಲ್ಲಿರುವಂಥ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಮಯವೂ ಇಲ್ಲ, ನೀವು ಕೂಡ ಅಷ್ಟು ನೋಡಲಾರ್ರಿ. ಆದರೆ ಒಂದೇ ಒಂದು ಕೇಳ್ಕೊಳ್ಳೋದು ಏನು ಅಂತಂದರೆ, ಅವಕಾಶವಾದಾಗ ಯಾರ್ಯಾರು ಈ ವಿಡಿಯೋನ ಶಿಕ್ಷಣದ ದೃಷ್ಟಿಯಿಂದ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ದಯಮಾಡಿ ನೋಡಿದವರು ಒಂದ್ಸಲ ಬನ್ನಿ, ಯಾಕೂಬ್ ಸರ್ನ ಮಾತನಾಡಿಸಿ. ಯಾಕೂಬ್ ಸರ್ ಇನ್ನೊಂದಷ್ಟು ಐಡಿಯಾಸ್ ಕೊಡಬಲ್ಲರು, ನೀವು ಎಕ್ಸಿಕ್ಯೂಟ್ ಮಾಡಿ. ಅವ್ರು ಹೇಳಿದ್ರಲ್ಲ, ಇದನ್ನು ನಾನು ಮಾಡಿದ್ದೀನಿ ನಾನು ಮುಚ್ಚಿಟ್ಕೊಳ್ತೀನಿ ಅಂತಲ್ಲ, ಸಮಾಜದಲ್ಲಿ ಎಲ್ಲರೂ ನೋಡಬೇಕು ಅಂತ. ಅವ್ರ ಶಿಷ್ಯರೆಲ್ಲರೂ ಭಾಳ ತುಂಬ ಚೆನ್ನಾಗಿ ಮಾತನಾಡ್ತಾರೆ, ನಮಗೂ ಸಿಕ್ಕಾಪಟ್ಟೆ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲಿ ಕೂತಾಗ ಭಾಳ ಹೆಮ್ಮೆ ಅನ್ನಿಸ್ತು. ಯಾಕೂಬ್ ಸರ್ ಭಾಳ ಅದ್ಭುತವಾದ ಕೆಲಸ. ಪ್ರಶಸ್ತಿಗಳು ಬರೋದು ಬಿಡೋದು ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರ್ಬೋದು, ಕೆಲವೊಂದ್ಸಲ ಬರದೇ ಇರ್ಬೋದು, ಆದರೆ ನಿಮಗೆ ನಿಜವಾದ ಪ್ರಶಸ್ತಿ ನಿಮ್ಮ ಮಕ್ಕಳು ಕೊಡ್ತಾರೆ, ಎವ್ರಿ ಡೇ ಕೊಡ್ತಾರೆ, ಎವ್ರಿ ಇಯರ್ ಅದು ನಿಮ್ಗೆ ಸಿಗ್ತಾ ಇರುತ್ತೆ. ಬಹುಶಃ ರಾಷ್ಟ್ರ ಪ್ರಶಸ್ತಿಗಿಂತಲೂ, ಜಗದ್ವಿಖ್ಯಾತಿಯಾಗಬಲ್ಲ ಪ್ರಶಸ್ತಿಗಿಂತಲೂ ದೊಡ್ಡ ಪ್ರಶಸ್ತಿಯನ್ನು ಮಕ್ಕಳು ಕೊಡ್ತಾರೆ. ಈ ಥರದ ಹೆಚ್ಚಿನ ಸಾಧನೆ ನಿಮ್ಮಿಂದಾಗಲಿ ಅಂತ ನಾನು ವಿಶ್ ಮಾಡಬಲ್ಲೆ. ಥ್ಯಾಂಕ್ ಯು, ಭಾಳ ಸಂತೋಷ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ನಮಸ್ಕಾರ.